ಏನ್ ಸ್ಟೋರಿ ಗೊತ್ತಾ ಈತ ಕಟ್ಟಿದ್ದಂತ ಸ್ಟೋರಿ ಏನ್ ಗೊತ್ತಾ ವೀಕ್ಷಕರೇ, ಈ ಕಡೆಯಿಂದ ಗೆಣಸು ಹಾಕಿದ್ರೆ ಆ ಕಡೆಯಿಂದ ಚೀಲ ಬರುತ್ತಂತೆ, ಈ ಕಡೆಯಿಂದ ಗೆಣಸು ಹಾಕಿದ್ರೆ ಆ ಕಡೆಯಿಂದ ಚೀಲ ಬರುತ್ತೆ, ಈ ರೀತಿಯಾದಂತ ಕತೆ ಹೇಳಿ ದೊಡ್ಡ ದೊಡ್ಡವರಿಗೆ ಮಹಾವಂಚನೆಯನ್ನ ಮಾಡೇ ಬಿಟ್ಟಿದ್ದ. ಆರ್ಗ್ಯಾನಿಕ್ ಚೀಲ ತಯಾರಿಸೋ ಮಿಷಿನ್ ಕೊಡ್ತೀನಿ, ಇಂತಿಷ್ಟು ದುಡ್ಡು ಕೊಟ್ಬಿಡಿ ಅಂತ ಹೇಳಿ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾನೆ. ಮಿಷಿನ್ ತಗೊಂಡವರು ಗೆಣಸು ಹಾಕಿದ್ದೇ ಹಾಕಿದ್ದು, ಚೀಲ ಮಾತ್ರ ಬರಲಿಲ್ಲ. ಸ್ಟೋರಿ ನೋಡಿ ಹೆಂಗಿದೆ, ಈ ಕಡೆಯಿಂದ ಗೆಣಸು ಹಾಕಿದ್ರೆ ಆ ಕಡೆಯಿಂದ ಚೀಲ ಬರುತ್ತಂತೆ, ಇದೇ ಕತೆ ಕಟ್ಟಿದ್ದಂಥದ್ದು. ಇದೇ ಕತೆ ಕಟ್ಟಿ ದೊಡ್ಡ ದೊಡ್ಡವರಿಗೆ ಮಹಾವಂಚನೆಯನ್ನ ಮಾಡಿದ್ದ. ಆರ್ಗ್ಯಾನಿಕ್ ಚೀಲ, ಏನು ಆರ್ಗ್ಯಾನಿಕ್ ಚೀಲ ಅಂದ್ರೆ ಈ ನೇಚರ್ಗೆ ಸಹಾಯವಾಗುವಂತ, ನೈಸರ್ಗಿಕವಾಗಿ ಯಾವುದೇ ರೀತಿಯಾಗಿ ತೊಂದರೆ ಆಗದೆ ಇರತಕ್ಕಂಥ ಒಂದಷ್ಟು ಚೀಲಗಳು ಬರ್ತಾವಲ್ಲ, ಈಗೆಲ್ಲ ಪ್ಲಾಸ್ಟಿಕ್ ಕವರ್ನೆಲ್ಲ ನಿಷೇಧ ಮಾಡಲಾಗಿದೆಯಲ್ಲ, ಸೊ ಹಾಗಾಗಿ ಆರ್ಗ್ಯಾನಿಕ್ ಚೀಲ ಕೊಡ್ತೀವಿ ಅಂತ ಹೇಳಿ ಅದನ್ನ ತಯಾರಿಸುವಂತ ಮೆಷಿನ್, ಆರ್ಗ್ಯಾನಿಕ್ ತಯಾರಿಸುವಂತ ಆರ್ಗ್ಯಾನಿಕ್ ಚೀಲ ತಯಾರಿಸುವಂತ ಮೆಷಿನ್ ಕೊಡ್ತೀನಿ ಅಂತ ಹೇಳಿ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾನೆ. ಮೆಷಿನ್ ತಗೊಂಡವರಂತೂ ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಟು ಮೆಷಿನ್ ತಗೊಂಡವರಂತೂ ಗೆಣಸು ತುಂಬಿದ್ದೇ ತುಂಬಿದ್ದ ಮೆಷಿನ್ಗೆ, ಪಾಪ ಚೀಲ ಮಾತ್ರ ಬರಲಿಲ್ಲ. 1.5 ಕೋಟಿ ಹಾಕಿ ಕೈ ಸುಟ್ಕೊಂಡವರು ಲೆಕ್ಕವೇ ಇಲ್ಲ. ಆರ್ಗ್ಯಾನಿಕ್ ಚೀಲದ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದ್ದಾನೆ ಈ ಭೂಪ. ಎನ್ವಿ ಗ್ರೀನ್ ಬಯೋಟೆಕ್ ಕಂಪನಿ ಮಾಲೀಕ ಈತ, ಐ ರಿಪೀಟ್ ಕಂಪನಿ ಹೆಸರು ಹೇಳ್ಬಿಡ್ತೀನಿ, ಎನ್ವಿ ಗ್ರೀನ್ ಬಯೋಟೆಕ್ ಕಂಪನಿಯ ಮಾಲೀಕ ಅಶ್ವಥ್ ಹೆಗಡೆ. ಎನ್ವಿ ಗ್ರೀನ್ ಬಯೋಟೆಕ್ ಕಂಪನಿಯ ಮಾಲೀಕ ಅಶ್ವಥ್ ಹೆಗಡೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಅಶ್ವಥ್ ಹೆಗಡೆ ವಿರುದ್ಧ. ನಿಲಿಮಾ ಅನ್ನೋರು ದೂರನ ಕೊಟ್ಟಿದ್ದಾರೆ, ಅವರು ಸಹ ಉದ್ಯಮಿ. ಅಶ್ವಥ್ ಹೆಗಡೆ ಬಿಲ್ಡಪ್ ಹೆಂಗಿತ್ತು ಅಂತೀರಿ, ಏನ್ ನಂಬಿಸಿದ್ದ ಗೊತ್ತಾ ಜನಾನ, 1,000 ರೂಪಾಯಿಗಳಲ್ಲ ಲಕ್ಷಗಟ್ಲೆ ಕೋಟಿಗಟ್ಲೆ ಪೀಕಿದಾನ ಅವ್ರ ಹತ್ರ. ನೀವು ಗೆಣಸು ಹಾಕಿ, ಗೆಡ್ಡೆ ಗೆಣಸು ಹಾಕಿ, ಆಲೂಗಡ್ಡೆ ಹಾಕಿ, ಯೂಸ್ ಮಾಡಿರೋ ತರಕಾರಿನ ಹಾಕಿ, ಆ ಕಡೆಯಿಂದ ನಿಮಗೆ ಆರ್ಗ್ಯಾನಿಕ್ ಕವರ್ ಬರುತ್ಕೊಂಡ್ರೆ ಆ ಮೆಷಿನ್ ಕೊಡ್ತೀನಿ ನಾನು ಅಂತ ಹೇಳಿ ಮೋಸ ಮಾಡಿ ಕೋಟಿ ಕೋಟಿ ಅವ್ರ ಹತ್ರ ವಸೂಲಿ ಮಾಡಿಸ್ಕೊಂಡು ಆಮೇಲೆ ಉಂಡೆ ನಾಮ ತಿಕ್ಕಿದ್ದಾನೆ. ಈಗ ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಉದ್ಯಮಿ ನಿಲಿಮಾ ಅನ್ನೋರು ದೂರು ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್ ಬದಲು ಆರ್ಗ್ಯಾನಿಕ್ ಬ್ಯಾಗ್ ಅನ್ನ ಕಂಡು ಹಿಡಿದಿರೋದಾಗಿ ಆತ ನಂಬಿಸಿದ್ದ ಅಶ್ವಥ್ ಹೆಗಡೆ. ಬಿಸಿ ನೀರಲ್ಲಿ ಹಾಕಿಬಿಟ್ರೆ ಸಾಕು, ಕೈಚೀಲ ಹಂಗೆ ಕರ್ಗೋಗುತ್ತೆ, ಪ್ರಕೃತಿ ಸ್ನೇಹಿ ಕೈಚೀಲ ಇದು. ಪೊಲೀಸರು ಭಯಾನೇ ಬೇರೆ ಬೇಡ, ಬೇರೆ ಯಾರೋ ಬಂದ ಕವರ್ಗಳನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಟೆನ್ಷನೇ ಬೇಡ. ಆರಾಮಾಗಿ ನೈಸರ್ಗಿಕವಾಗಿ ಪ್ರಕೃತಿಗೆ ಸ್ನೇಹವಯ ಆಗಿರ್ತಕ್ಕಂಥ ಕೈಚೀಲಗಳನ್ನ ತಯಾರಿಸುವಂತ ಮೆಷಿನ್ ಅನ್ನ ನಾನು ಕಂಡುಹಿಡ್ದಿದ್ದೀನಿ, ನಾನು ಕೊಡ್ತೀನಿ ಆ ಮೆಷಿನ್ನ ಅಂತ ಹೇಳಿದ್ದ ನೋಡಿ ಅಶ್ವಥ್ ಹೆಗಡೆ. ಅಬ್ಬಬ್ಬಾ ಅಶ್ವಥ್ ಹೆಗಡೆ, ಪ್ರಕೃತಿಗೆ ಪ್ರಕೃತಿ ಸ್ನೇಹಿ ಕೈಚೀಲ ತಯಾರಿಸುವಂತ ಮೆಷಿನ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ಅಶ್ವಥ್ ಹೆಗಡೆ ನೋಡಿ, ಇವರೇ ಚೀಲ ತಯಾರಿಸ್ತೀನಿ, ಮೆಷಿನ್ ಕೊಡ್ತೀನಿ ಅಂತ ಹೇಳಿ, ಕಾರ್ಮಿಕರನ್ನು ಕೊಡ್ತೀನಿ ಅಂತ ಹೇಳಿ 1.26 ಕೋಟಿ ರೂಪಾಯಿ ಮೌಲ್ಯದ ಯಂತ್ರಕ್ಕೆ 74 ಲಕ್ಷ ರೂಪಾಯಿ ನೀವು ಮೊದಲೇ ಕೊಡಬೇಕು ಅಂತ ನಿಲಿಮಾ ಅನ್ನೋರನ್ನ ನಂಬಿಸಿದ್ದ. ಎಷ್ಟು ಗೊತ್ತಾ ಆ ಮೆಷಿನು, 1.26 ಕೋಟಿ, ಈಗ 74 ಲಕ್ಷ ಕೊಟ್ಬಿಡಿ ಅಂತ ಮುಂಗಡವಾಗಿ ಆತ ಪಡ್ಕೊಂಡಿದ್ದ. ಆದ್ರೆ ಎಷ್ಟು ಗೊತ್ತಾ ಆ ಮೆಷಿನು, ಜಸ್ಟ್ 5 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಯಂತ್ರ. ಅದೂ ಸಹ ಅದರಲ್ಲಿ ಇರ್ತಕ್ಕಂಥ ಒಂದಷ್ಟು ಪಾರ್ಟ್ಸ್ ಡಿಫೆಕ್ಟ್ ಆಗಿತ್ತು, ಸಾಕಷ್ಟು ಸಮಸ್ಯೆಗಳಿತ್ತು. 5 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಮೋಸ ಯಂತ್ರ ಕೊಟ್ಟು ಮೋಸ ಮಾಡಿದ್ದಾನೆ. ಆಮೇಲೆ ಚೀಲ ತಯಾರು ಮಾಡಲಿಕ್ಕೆ ಕಚ್ಚಾ ವಸ್ತು ನಾನೇ ಕೊಡ್ತೀನಿ, ನುರಿತ ಕಾರ್ಮಿಕರನ್ನು ಟ್ರೈನ್ಡ್ ಕಾರ್ಮಿಕರನ್ನು ನಾನೇ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದ. ಪ್ರಶ್ನೆ ಮಾಡಿದಾಗ, ಯಾವಾಗ ಈ ಮೆಷಿನ್ ಸರಿಯಾಗಿ ವರ್ಕ್ ಆಗಲಿಲ್ಲ ನೋಡಿ, ಆಗ ಪ್ರಶ್ನೆ ಮಾಡ್ತಾರೆ ದುಡ್ಡು ಕೊಟ್ಟವರು, ಏನ್ರಿ ಮೆಷಿನೇ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ, ಆಗ ಹೊಸ ಯಂತ್ರ ಕೊಡ್ತೀನಿ ಅಂತ ಮತ್ತೆ ನಂಬಿಸಿದ್ದ. ಹೊಸ ಯಂತ್ರ ಕೊಡ್ತೀನಿ ಅಂತ ಹೇಳಿ ಮತ್ತೆ ನಂಬಿಸಿ ಅದೇ ಯಂತ್ರವನ್ನು ಅವರದ್ದೇ ಮತ್ತೊಂದು ಕಂಪನಿ ಹೆಸರಲ್ಲಿ ವಾಪಸ್ ಪಡ್ಕೊಂಡು ಯಂತ್ರವನ್ನೂ ಕೊಡದೆ ಅತ್ಲಾಗ ದುಡ್ಡನ್ನೂ ಕೊಡದೆ ಮೋಸ ಮಾಡಿದ್ದಾನೆ ಅಶ್ವಥ್ ಹೆಗಡೆ.